ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾವು ಇವಾಗ ಇರೋದು ಮಾಧವರಾಯ ಸ್ವಾಮಿ ಟೆಂಪಲ್ ಹತ್ರ. ಈ ಟೆಂಪಲ್ನಿಂದ ನೀವು ನೋಡ್ಬೋದು 16ನೇ ಶತಮಾನದಲ್ಲಿ ಈ ಟೆಂಪಲ್ನ ಒಂದು ನಿರ್ಮಿಸಲಾಗಿದೆ ಎಂದು ದಾಖಲೆಗಳು ಹೇಳ್ತವೆ. ಆಮೇಲೆ ಈ ನಮ್ಮ ಈ ಒಂದು ಟೆಂಪಲ್ ವಿಶೇಷತೆ ಏನಂದರೆ, ನಮ್ಮ ಕರ್ನಾಟಕದ ವಿಜಯನಗರ ರಾಜ್ಯ ಸಾಮಂತರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ರು ಅಂಥೇಳಿ ಹೇಳಲಾಗುತ್ತೆ. ಅದರಲ್ಲೂ ತಿಮ್ಮನಾಯಕ ಮತ್ತು ರಾಮಲಿಂಗ ನಾಯಕ ಅಂಥೇಳಿ ಇಬ್ಬರು ರಾಜರು ಈ ಒಂದು ಆಳ್ವಿಕೆಯನ್ನು ನಡೆಸಲಾಗಿದೆ ಅಂಥೇಳಿ ಈ ಒಂದು ಹಿಸ್ಟ್ರಿ ಹೇಳುತ್ತೆ. ಸೊ ಇವಾಗ ಇದನ್ನು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಈ ದೇವಾಲಯನ ನಿರ್ಮಿಸಲಾಗಿದೆ ಅಂಥೇಳಿ ನೀವು ಕಾಣ್ತಾ ಇದ್ದೀರಾ. ಇವಾಗ ಇಷ್ಟು ಚೆನ್ನಾಗಿರೋ ಒಂದು ಪ್ಲೇಸ್ನ ನೀವು ವಿಸಿಟ್ ಮಾಡಿ, ತಪ್ಪದೆ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಓಕೆ, ಬೇರೆ ವ್ಯೂ ಪಾಯಿಂಟ್ ಇದೆ ನೋಡೋಣ ಅಂತ. ನಾವು ಇವಾಗ ಹೋಗ್ತಾ ಇದ್ದೀವಿ, ಕೆಳಗಡೆ ಬೋಟಿಂಗ್ ವ್ಯವಸ್ಥೆ ಇದೆ ಅಲ್ಲಿ. ಸೊ ಇದರ ಬಗ್ಗೆ ಹೇಳಬೇಕಾದ್ರೆ, ಆ್ಯಕ್ಚುಲಿ ಇಲ್ಲಿ ಗಂಡಿಕೋಟೆಯಲ್ಲಿ ಅತಿ ಕ್ರೂರವಾದ ಶಿಕ್ಷೆಗಳನ್ನು ಇಲ್ಲಿನ ರಾಜರು ವಿಧಿಸ್ತಾ ಇದ್ರು ಅಂಥೇಳಿ ಶಾಸನಗಳು ಹೇಳುತ್ತೆ. ಈ ಕ್ಯಾಂಪಿಂಗ್ ವ್ಯೂ ಪಾಯಿಂಟ್ ಇದೆ ಅಲ್ಲ, ಸೊ ಇಲ್ಲಿಂದಾನೇ ನಾವು ಬೋಟಿಂಗ್ ಹೋಗೋ ದಾರಿ ಇದೆ. ನೀವು ನೋಡ್ಬೋದು ಇವಾಗ ಕಾಣಿಸ್ತಾ ಇದೆಯಲ್ಲ, ಇದೇ ಥರ ಹೋಗಬೇಕು ಇವಾಗ. ಈಗ ಬೋಟಿಂಗ್ ಇದೆ, ಕೆಳಗಡೆ ಮಾರ್ಕ್ ಮಾಡಿದ್ದಾರೆ. ಸೊ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಒಂದಾಗಿದೆ, 6 ಗಂಟೆ ಆಗಿದೆ. ಯಾವ ಥರ ಇದೆ ನೋಡಿ, ಸ್ವಲ್ಪ ಮಿಸ್ ಆದರೂ ಕೂಡ ಸೊ 100% ಹೋಗಿ ಹಾಕ್ಕೊಳ್ಳೋದೆ. ಎಸ್, ಇವಾಗ ಹೋಗ್ತಾ ಇದ್ದೀವಿ, ಇನ್ನೂ ಕೆಳಗಡೆ ರೀಚ್ ಆಗಿಲ್ಲ. ಎಷ್ಟು ಭಯಾನಕವಾಗಿದೆ ನೋಡಿ, ಇನ್ನೂ ಕೆಳಗಡೆ ಹೋಗಬೇಕು. ಕಾಣಿಸ್ತಿದೆ ಅನ್ಕೋತೀನಿ ನೋಡಿ, ಈ ಥರ ಇದೆ. ಸ್ವಲ್ಪ ಬರಬೇಕಾದ್ರೆ ಹೋಗಬೇಕಾದ್ರೆ ಜಾಗ್ರತೆ, ಯಾಕಂದರೆ ಈ ರೂಟ್ ನಮಗೆಲ್ರಿಗೂ ಹೊಸದಿರುತ್ತೆ. ಸೊ ಡೈಲಿ ಓಡಾಡೋರಿಗೆಲ್ಲ ಏನು ತೊಂದರೆ ಇರಲ್ಲ. ನಾವು ವಾಕ್ ಮಾಡ್ಕೊಂಡು ಬಂದಿದ್ದಕ್ಕೂ ಫೈನಲಿ ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕ್ಯಾಮ್ರಾದಲ್ಲೆಲ್ಲ ಹೆಂಗೆ ಕಾಣುತ್ತಂದರೆ ನಾರ್ಮಲಾಗಿ ಕಾಣ್ಬಿಡುತ್ತೆ, ಯಾಕಂದರೆ ನಾನು ಸುಮಾರು ಯೂಟ್ಯೂಬರ್ಸ್ನ ನೋಡಿದ್ದೀನಿ. ಅವ್ರು ಪಾಪ ಹೇಳ್ತಿರ್ತಾರೆ, ನೋಡಿ ಯಾವ ಥರ ಇದೆ, ಅಷ್ಟು ಭಯಾನಕವಾಗಿದೆ ಹಂಗೆ ಹಿಂಗೆ ಅಂತ. ನಾವು ಅನ್ಕೋತಿದ್ದೆ ಹೇಳ್ತಿರ್ತಾರೆ ಗುರು ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ಗೊತ್ತಾಗುತ್ತೆ. ಏನೋ ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ, ಬಟ್ ರಿಯಲಿ ಹೆವಿ ಸ್ಟ್ರಗಲ್ ಇರುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಅಷ್ಟು ಈಸಿ ಅನ್ಕೋಬೇಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಸುತ್ತಲೂ ಆಳವಾದ ಪರ್ವತದಲ್ಲಿ ಕೆಂಪು ಬಣ್ಣದ ಗ್ರಾನೈಟ್ ಶಿಲೆಗಳಿಂದ ಏರ್ಪಟ್ಟ ಒಂದು ಅತ್ಯಂತ ಸುಂದರವಾದ ಬೆಟ್ಟವಿದೆ ಇದು. ಆ್ಯಕ್ಚುಲಿ ಇದು 300 ಅಡಿಗಳ ಏನು ಇರುವ ಶಕ್ತಿಶಾಲಿ ರಕ್ಷಣಾ ಕವಚ ಅಂತ ಹೇಳಿ ಹೇಳ್ಬೋದು. ಸೊ ಈ ಥರ ಬೋಟಿಂದ ಟೈಮ್ ಹಾಕ್ಕೊಂಡು ಬರ್ಬೋದು. ಓಕೆ, ಹೇಗಿದೆ ಸರ್ ಎಕ್ಸ್ಪೀರಿಯೆನ್ಸ್? ತುಂಬ ಚೆನ್ನಾಗಿತ್ತು. ಓಕೆ, ನೈಸ್. ಸೊ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಲಾಸ್ಟ್ ರೈಡ್ ಅನ್ಕೋತೀನಿ, ಈಗ ಮೋಸ್ಟ್ಲಿ ಅಲೋಡ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ನೈಟ್ ಎಲ್ಲ ಆ್ಯಕ್ಟಿವಿಟಿ ಮುಗಿಸ್ಕೊಂಡ್ಬಿಟ್ಟು ನಾವಿನ್ನೇನು ಡಿನ್ನರ್ ಮಾಡ್ಬೇಕಂತೇಳಿ ಬಂದಿದ್ವಿ ಶಿವಲಿಂಗಮ್ ರೆಸ್ಟೋರೆಂಟ್ ಅಂತ. ಇವರು ಚೆನ್ನಾಗಿ ಫುಡ್ನ ಸರ್ವಿಸ್ ಕೊಡ್ತಾರೆ ಇಲ್ಲಿ. ಸೊ ರೋಡ್ ಪಕ್ಕದಲ್ಲೇ ಇದನ್ನು ನೀವು ನೋಡ್ಬೋದು. ನಾವಿರುವಂತಹ ಒಂದು ರೆಸಾರ್ಟಲ್ಲಿ ಈ ಥರ ಫೈರ್ ಕ್ಯಾಂಪ್ನ ಅವರು ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಹೊರಗಡೆ ಕೂತ್ಕೊಳ್ಳೋಕ್ಕೆ, ಚೆನ್ನಾಗಿ ಡಿನ್ನರ್ ಮಾಡೋಕ್ಕೆ ಒಂದು ಒಳ್ಳೆಯ ಫೆಸಿಲಿಟಿ ಕೊಡ್ತಾರೆ ಇವರು. ಇಲ್ಲಿ AC ಮತ್ತು non-AC ರೂಮ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ರೂಮ್ ನೋಡ್ಬೋದು ಎಷ್ಟು ಚೆನ್ನಾಗಿ ಇವರು ಒಳಗಡೆ ಫೆಸಿಲಿಟೀಸ್ ಇದೆ ಅಂತ. ಸೊ ಎಂಟ್ರಿ ಆದ ತಕ್ಷಣ ಕಾಟ್ ಇದೆ. ಸೊ ಇಲ್ಲಿಯಿಂದ ಒಳಗಡೆ ಒಳ್ಳೆ ಲೈಟಿಂಗ್ಸ್ ಕೂಡ ಸೆಟಪ್ ಇದೆ. ಆಮೇಲೆ TV ಕೂಡ ಕೊಟ್ಟಿದ್ದಾರೆ. ಸೊ ಟೇಬಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ AC ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಇವಾಗ ಕೂತ್ಕೊಳ್ಳೋಕ್ಕೆ ಸೋಫಾ ಸೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೀನಿ. ಸೊ ನೀವು ಇಲ್ಲಿಗೆ ಬಂದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಸೊ ನೀವು ಇಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೋತೀನಿ ನಾನು. ಇಲ್ಲಿಂದ ನಾವು ಇವಾಗ ಬೆಲಮ್ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು 62 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಗೆ ಹೋದ ಮೇಲೆ ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.